ಫೈನ್, ಬಹಳ ಒಳ್ಳೆ ಪ್ರಶ್ನೆ. ಅದೊಂದಿಲ್ಲ, ಅದೊಂದು ಉತ್ತರ ಕೊಟ್ಟು. ವಿಜೇಂದ್ರ ಬಿಜೆಪಿ ಕಂಡಿದ್ದೆ ಯಾವಾಗ? ಪತ್ರಕರ್ತರೇ ಉತ್ತರ ಕೊಟ್ಟಂಗೆ ನಾವೆಲ್ಲ ಪಕ್ಷ ಕಟ್ಟಿದ ಮೇಲೆ ಅನಂತ್ ಕುಮಾರ್, ಯಡಿಯೂರಪ್ಪನವರು, ನಾನು, ಡಿ ಎಸ್ ಶಂಕರಮೂರ್ತಿಯವರು, ಎಂ ಆನಂದ್ ರಾಯರು, ಕರಂಬಳ್ಳಿ ಸಂದೀಪ್ ಶೆಟ್ಟರು, ವಿ ಎಸ್ ಆಚಾರ್ಯರು ಎಲ್ಲರೂ ಸಾಮೂಹಿಕ ನೇತೃತ್ವದಲ್ಲಿ ನಮಗೆ ಸೈಕಲ್ಲು, ಮೋಟರ್ ಸೈಕಲ್ ಓಡಾಡ್ತಿದ್ವಿ. ವಿಜೇಂದ್ರ ಕಣ್ಬಿಟ್ಟಿರ್ಲಿಲ್ಲ, ಯಡಿಯೂರಪ್ಪನನ್ನು ಸ್ಕೂಟರ್ ಬರ್ತಿದ್ರು ಶಿವಮೊಗ್ಗದಲ್ಲ ಸುತ್ತೋದಕ್ಕೆ. ಪಕ್ಷ ಕಟ್ಕೊಂಡು ಬಂದ್ವಿ. ಆ ಪಕ್ಷ ಕಟ್ಕೊಂಡು ಬಂದ ನಂತರ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಅಂತ. ಇದು ಶುದ್ಧೀಕರಣ ಆಗಬೇಕು ಅಂತ ಹೊರಟಿದ್ದೀನಲ್ಲ ಪಾಪ, ಇನ್ನು ಎಳಸು. ಹಾಗಾಗಿ ಎಷ್ಟೇ ಟೀಕೆ ಮಾಡಿದ್ರು ಕೂಡ ಗೊತ್ತಿಲ್ಲ ಯಾಕೋ ನಮ್ಗೆ ನರೇಂದ್ರ ಮೋದಿ, ನಮ್ಗೆ ಅಮಿತ್ ಶಾ, ಜೆ ಪಿ ನಡ್ಡಾ ಆಶೀರ್ವಾದದಿಂದ ಅಧ್ಯಕ್ಷ ಆಗಿ ಬಂದಿದ್ದೇನೆ. ನಂಗೆ ಯಾರು ಏನು ಮಾಡೋಕ್ಕಾಗಲ್ಲ. ಯಾವತ್ತು ಹೇಳಿದ್ದು? 40 ಜನ ಆರ್ ಎಸ್ ಎಸ್ ಪ್ರಮುಖರು ಕರೆದಂತಹ ಬಿಜೆಪಿ ನಾಯಕರ ಸಭೆ, 37 ಜನ ಅವ್ರ ವಿರುದ್ಧ ಮಾತಾಡಿದ್ರು. ನೀವು ಪತ್ರಿಕೆ ಟಿವಿ ನೋಡಿದ್ದ? ನಾನೇ ನೋಡಿ ಹೋಗಿಲ್ಲ ಬಿಡಿ. ಆ ಸಭೆ ಮುಗಿದು ಹೊರಗಡೆ ಬಂದಂತರ ಇವರೇನು ಮಾಡ್ಕೊಡಕ್ಕಾಗಲ್ಲ. ಯಾರು 37 ಜನ? ಹಗಲು ರಾತ್ರಿ ಪಕ್ಷ ಕಟ್ಕೊಂಡು ಗೆದ್ದು ಬಂದಿರೋರು. ಅವ್ರ ಬಗ್ಗೆ ಹಗುರು ಮಾತು. ಚುನಾವಣೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಾರೆ, ನಾನು ಮೊನ್ನೆ ಗದಗ್ ಹೋಗಿದ್ದೆ, ಒಬ್ಬ ಎಕ್ಸ್ ಎಂ ಎಲ್ ಹೇಳ್ತಾನೆ, ಅವ್ರ ಮನೆಗೆ ನಾನು 12 ಗಂಟೆಗೆ ಹೋಗ್ಬೇಕಿತ್ತು. ನಾನು ಅನಂತ್ ಕುಮಾರ್ ಅವರು ಹೋಗಿದ್ದು 7 ಗಂಟೆಗೆ. ಪಾಪ ಮಧ್ಯಾಹ್ನ ಅಡುಗೆ ಇಟ್ಕೊಂಡು ಇನ್ ಬರಲ್ಲ ಅಂತ ಅನ್ಕೊಂಡು ಖಾಲಿ ಮಾಡಿದ್ರು. ನಾವು 7 ಗಂಟೆಗೆ ಹೋದಾಗ ಏನ್ ಸಿಗತ್ತೆ ಸರ್? ಹಿಂಗೆ ನೀವು ಪಾರ್ಟಿ ಕಟ್ಕೊಂಡ್ಬಂದ್ರಿ ಸರ್ ಅಂತ ಇವತ್ತು ಅವ್ರು ಕಣ್ಣೀರ್ ಹಾಕ್ತೀನಿ. ಇರ್ಲಿ, ಪಕ್ಷ ಕಟ್ಕೊಂಡ್ಬಂದಿರೋ ನಮ್ಗೆ ಈ ಪಕ್ಷ ಹಾಳಾಗ್ತಿದೆಯಲ್ಲ, ಅದು ವಿಜೇಂದ್ರ ಕೈಯಲ್ಲಿ. ಸ್ವಜನ ಪಕ್ಷಪಾತ ಯಾಕೆ ಹೇಳದೆ? ತನಿ ಬೇಕಾದ್ರೂ ಸೀಟ್ ಕೊಡೋದು, ತನಿ ಬೇಕಾದ್ರೂ ಪದಾಧಿಕಾರಿಗಳು, ಸಾಮೂಹಿಕ ನೇತೃತ್ವ ಅನ್ನೋದು ಇಲ್ಲಲ್ಲ. ಇದು ಬರಬೇಕು ಅನ್ನೋದಕ್ಕೆ ಪ್ರಯತ್ನ ಗೊತ್ತಾಗಿದೆ ಅವ್ರಿಗೆ. ಏನೋ ಭ್ರಮೆ, ಮಂಕುಬೂದಿ ಹೆಚ್ಚಿಬಿಟ್ಟಿದ್ದಾರೆ ಅವ್ರ ಮೇಲೆ. ಇವರಿಂದನೇ ರಾಜ್ಯ ಬಿಜೆಪಿ ಉಳಿಯೋದು, ಇವರೇ ಲಿಂಗಾಯತ್ ನಾಯಕರು ಅಂತ ಒಂದು ಭ್ರಮೆನಲ್ಲಿ ಅವ್ರು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಕೇಳಂಗಿಲ್ಲ. ನೀನು ಒಬ್ಬಿರ್ಬೋದಪ್ಪ.